वेलकम टू जेसन फ्रेंड्स ನನಗೆ ಒಂದು ಲಾಂಗ್ ಹಾರಗಳು ಮೂರು ಆರ್ಡರ್ ಬಂದಿದೆ ಇದರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತೀನಿ ಆ ಲಾಂಗ್ ಹಾರಗಳು ಸುಮಾರು ಅಂದ್ರೆ ಒಂದು 2 ತಿಂಗಳು ಆಯ್ತು ನನಗೆ ಕೊಟ್ಬಿಟ್ಟು ಕಸ್ಟಮರ್ 2 ತಿಂಗಳು ಮೇಲೇನೆ ಆಯ್ತು ಅದರ ಹತ್ರ 3 ತಿಂಗಳು ಆಗ್ತಿದೆ ಅದೇನೈತೆ ಅಂದ್ರೆ ಕಸ್ಟಮರ್ ಆರ್ಡರ್ ತಗೊಂಡಿದ್ದೆ ನಾನು ದಸರಾಗೆ ಎಲ್ಲ ಡೆಲಿವರಿ ಕೊಡಬೇಕಾಗಿತ್ತು ಕಸ್ಟಮರ್ ಹೇಳಿದ್ರು ಅರ್ಜೆಂಟ್ ಏನಿಲ್ಲ ಆರಾಮಾಗಿ ಮಾಡ್ಕೊಡಿ ಅಂತ ಪದೇ ಪದೇ ಹೇಳಿದ್ರು ಅದು ಏನೈತೆ ಅಂದ್ರೆ ಅವರು ಹೇಳಿದಂಗೆ ಆಯ್ತು ಅದು ಏನೈತೆ ಅಂದ್ರೆ ಅರ್ಜೆಂಟ್ ಇಲ್ಲ ನಿಧಾನವಾಗಿ ಮಾಡಿ ಅಂದ್ರೆ ತುಂಬಾ ನಿಧಾನ ಆಗೋಯ್ತು ಅವ್ರು ಅನ್ಕೊಂಡಿದ್ದು ಒಂದು ವಾರ 10 ದಿನ ಅಲ್ಲ ಟೈಮ್ ಒಂದು ತಿಂಗಳು ತಗೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು ಅವ್ರು ಒಂದು ತಿಂಗಳು ಸುಮಾರು 3 ತಿಂಗಳು ಆಯ್ತು ಯಾಕಂದ್ರೆ ನನಗೆ ಆಪರೇಷನ್ ಅಂದಾಯ್ತು ಮತ್ತೆ ಅದು ಅದರಿಂದ ರಿಕವರ್ ಆಗಿ ನಾನು ಕೆಲಸಗಾರರ ಹತ್ರ ಕೊಟ್ಟು ಅದು ನಿಂತೋಗಿ ಅದು ಪೆಂಡಿಂಗ್ ಆಗಿ ಇದು ಪೆಂಡಿಂಗ್ ಕೆಲಸಗಳೆಲ್ಲ ನಿಂತೋಗಿ ಸುಮಾರು ಲೇಟ್ ಆಗೋಯ್ತು ಹೆಂಗೋ ದೇವ್ರ ದಯದಿಂದ ಹಬ್ಬಕ್ಕೆಲ್ಲಕ್ಕೂ ಡೆಲಿವರಿ ಕೊಟ್ಬಿಡ್ತಿದ್ದೀನಿ ಹಬ್ಬಕ್ಕೆ ಹಾಕ್ಬೋದು ಅಷ್ಟು ಎಲ್ಲ ಕ್ಲೀನಾಗಿ ರೆಡಿ ಆಗಿದೆ ಫಸ್ಟ್ ಬಂದು ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ಇದು ಬಂದು ಕಸ್ಟಮರ್ ಬಂದ್ಬಿಟ್ಟು ನಮಗೆ ಒಂದು 70 ಗ್ರಾಮಲ್ಲಿ ಮಾಡಿ ಅಂತ ಹೇಳಿದರು ಇದು 70 ಗ್ರಾಮಲ್ಲಿ ಆಲ್ರೆಡಿ ನಾನು ಮಾಡಿ ಡೆಲಿವರಿ ಕೂಡ ಕೊಟ್ಟಿದ್ದೆ ಆದರೆ ಏನಾಯ್ತು ಅಂದರೆ ಅದು ಸ್ವಲ್ಪ ಉದ್ದ ಕಡಿಮೆ ಬಂತು ಅದಕ್ಕೆ ಮತ್ತೆ ಏನು ಮಾಡಿದ್ರು ಕಸ್ಟಮರ್ ಇಲ್ಲ ಮಂಜೂರೇ ತುಂಬ ಕಡಿಮೆ ಇದೆ ಸೈಜ್ ನನಗೆ ತುಂಬ ಕಡಿಮೆ ಅನಿಸಿದೆ ಇನ್ನೊಂದು 2 ಇಂಚಿ ಬರಲಿ ಪರವಾಗಿಲ್ಲ ತೂಕ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂತಂದರೆ ಇವಾಗ 70 ಗ್ರಾಮ್ ಅಂದ್ಕೊಂಡಿರೋ 93 ಗ್ರಾಮ್ ಆಗಿದೆ ಇದು ನೋಡ್ಬೋದು ನೀವು ನಾನು ಕ್ಲೀನಾಗಿ ಮತ್ತೆ ವಿಡಿಯೋ ಅಂತ ತೋರಿಸ್ತೀನಿ ಇದು ಉದ್ದ ಬಂದ್ಬಿಟ್ಟು ಈಗ 20 ಇಂಚ್ ಉದ್ದ ಇದೆ ಇದು ಈ ಮಾಮೂಲಾಗಿ 18 ಇದ್ರೆ ಸಾಕು ಯಾಕಂದ್ರೆ ಕಸ್ಟಮರ್ ಸ್ವಲ್ಪ ಹೆವಿ ಇರೋದ್ರಿಂದ ಪಕ್ಕನಟ್ಟಿ ಒಂದು 20 ಇಟ್ಟಿದ್ದಾರೆ ಒಂದು ವೇಳೆ ಅವ್ರಿಗೆ 20 ಕ್ಕಿಂತ ಜಾಸ್ತಿ ಅನ್ಸ್ಬಿಡ್ತು ಇವಾಗ ಕಡಿಮೆ ಮಾಡ್ಬೇಕಂದ್ರೆ ಕೂಡ ಮಾಡ್ಬೋದು ತೊಂದರೆ ಏನಿಲ್ಲ ಒಂದು ಇಂಚ್ ಕಟ್ ಮಾಡ್ಬೋದು ಮತ್ತೆ ಬೇಗ ಕಟ್ ಮಾಡಿ ಮತ್ತೆ ಜಾಯಿಂಟ್ ಮಾಡಿ ಇದು ನಮ್ಮ ಕೈಯಲ್ಲಿರೋ ಕೆಲಸ ಏನು ತೊಂದರೆ ಆಗಲ್ಲ ಅದರಿಂದ ಇದೊಂದಾಯ್ತು ಮತ್ತೆ ಇದಕ್ಕೆ ಕಲ್ಲುಗಳು ಬಂದ್ವಿ ಕಲ್ಲಂತಕ್ಕೂ ಕೂಡ ವಾಪಸ್ ಕೊಡ್ತಿದ್ದೀನಿ ಕಸ್ಟಮರ್ಗೆ ಮತ್ತೆ ಇವ್ರ ಕಸ್ಟಮರ್ ನಕ್ಲೇಸ್ ಬಲೆ ಎಲ್ಲ ಮಾಡಿಸಿದ್ದಾರೆ ಇದು ಪೆಂಡಿಂಗ್ ಇದ್ದಿದ್ದು ಇದೊಂದು ಇದೊಂದು ಕೊಟ್ಬಿಡ್ತಿದ್ದೀನಿ ಹಬ್ಬಕ್ಕೆ ಅವ್ರು ಹಾಕ್ಕೊಳ್ತಾರೆ ಇದೊಂದಾಯ್ತಲ್ಲ ಮತ್ತೆ ಇದು ಬಂದು ಕಸ್ಟಮರ್ ಬಂದು ಇದು ಬಂದು ಇದಕ್ಕೆ ಮೊದಲು ನಾನು ಇದ್ರ ಬಗ್ಗೆ ವಿಡಿಯೋನು ಮಾಡಿದ್ದೆ ಮತ್ತೆ ಕಸ್ಟಮರ್ಗೆ ಏನಾಯ್ತು ಅಂದ್ರೆ ಇದು ನಾನು ಇದು ಸ್ವಲ್ಪ ಉದ್ದ ಮಾಡಬೇಕಾಯ್ತು ಇದು ಹಂಗಾಗಿ ಏನಂದ್ರೆ ಇಲ್ಲಿಂದ ಇದು ಸ್ವಲ್ಪ ಉದ್ದ ಮಾಡ್ಕೊಂಡಿದ್ದೀನಿ ಮತ್ತೆ ಏನು ಮತ್ತೆ ಇದು ಒಂದು ಹಾರ ಇದು ಒಂದು ತೂಕ ಬಂದ್ಬಿಟ್ಟು ಇದು ಬಂದು 42 ಗ್ರಾಮ್ ಇದೆ ಕಸ್ಟಮರ್ ಹೇಳಿದ್ರು ಒಂದು 35 ಅನ್ಕೊಂಡೆ ನಾನು ಅನ್ಕೊಂಡಿದ್ದೆ 35 40 ಅನ್ಕೊಂಡಿದ್ವಿ ಇದು ಇವಾಗ 42 ಗ್ರಾಮ್ ಆಗಿದೆ ಪರವಾಗಿಲ್ಲ ಇದಾಯ್ತು ಮತ್ತೆ ಇದು ಬಂದು ವೈಟ್ ಫೀಲ್ಡ್ ಇಂದ ಆರ್ಡರ್ ಬಂದಿದ್ದು ಇದು ಇವರು ಬಂದು ತುಂಬಾ ದಿನ ಆಯ್ತು ಇವರದ್ದು ತುಂಬಾ ದಿನ ಆಗಿದೆ ನನಗೆ ಯಾಕಂದ್ರೆ ಇವ್ರು ಅರ್ಜೆಂಟ್ ಏನಿರಲಿಲ್ಲ ಬೇಕಾದ ಅಮೌಂಟ್ ಯೂಸ್ ಮಾಡ್ಕೊಳ್ಳಿ ಮತ್ತೆ ಇದ್ದಾಗ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇವರು ಅವ್ರು ಹೇಳ್ದಂಗೆ ಆಯ್ತು ಇದು ಅಮೌಂಟ್ ಅವರು ಸುಮಾರು ಒಂದು 380,000 ಅಷ್ಟು ಅಮೌಂಟ್ ನನಗೆ ಅಕೌಂಟ್ಗೆ ಕಳಿಸ್ಬಿಟ್ಟಿದ್ರು ನನಗೆ ಅಮೌಂಟ್ ನನಗೆ ಕ್ಯಾಶ್ ಕೊಟ್ಟಿದ್ರು ಅವರು 380,000 ನಾನು ಸುಮಾರು ಒಂದು ತುಂಬಾ ದಿನಾನೇ ಯೂಸ್ ಮಾಡಿದೆ ಅವ್ರಿಗೇನು ಅರ್ಜೆಂಟ್ ಏನಿಲ್ಲ ಇವ ಹಬ್ಬಕ್ಕೆ ಕೂಡ ಅವ್ರೇನು ಫೋರ್ಸ್ ಮಾಡಿಲ್ಲ ಆದರೂ ಕೂಡ ನಾನು ಹಬ್ಬಕ್ಕೆ ಕೊಟ್ಬಿಡ್ಬೇಕು ಇದನ್ನಂತೇಳಿ ಅಂತೇಳಿ ನಾಲ್ಕು ಹಬ್ಬಕ್ಕೆ ಕೊಳ್ಳಬೇಕು ಇದನ್ನು ಅಂತೇಳಿ ನಾನು ಕಸ್ಟಮರ್ ಸ್ವಲ್ಪ ಲೇಟ್ ಇದ್ರು ಪರವಾಗಿಲ್ಲ ಅಂತ ಹೇಳಿದ್ರು ಕೂಡ ನಾನು ಇದನ್ನು ಮಾಡಿ ಕೊಟ್ಬಿಡ್ತಿದ್ದೀನಿ ಯಾಕಂದ್ರೆ ಎಷ್ಟು ದಿನ ಅಂತ ಇಟ್ಕೊಳ್ಳೋದು ಸುಮ್ಮನೆ 2-3 ತಿಂಗಳು ಇಟ್ಕೊಂಡ್ರೆ ಮತ್ತೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಮತ್ತೆ ನೀವು ನೋಡ್ಬೋದು ಲಕ್ಷ್ಮೀ ಹಾರ ಅಂತೂ ತುಂಬ ಗ್ರ್ಯಾಂಡ್ ಆಗಿದೆ ತುಂಬ ಹೆವಿ ಲುಕ್ ಅಂತ ಇದೆ ಇವ್ರು ಹೇಳಿದ್ದು ಏನಂದ್ರೆ ನಮಗೊಂದು 60-70 ಗ್ರಾಮಲ್ಲಿ ಆಗುತ್ತೆ ಅಂತ ಕೇಳಿದ್ರು ಇವರು ತೂಕ ಏನು ಮೆನ್ಷನ್ ಏನು ಮಾಡಿಲ್ಲ ಇಷ್ಟ ಆಗಬೇಕು ಆಗಬಾರ್ದು ಅಂತ ಏನು ಹೇಳಿಲ್ಲ ನಾನು ಹೇಳಿದ್ದೆ ಒಂದು 80-85 ಗ್ರಾಮ್ ಆಗುತ್ತೆ ಅಂತ ಹೇಳಿ ಸರಿ ಮಾಡ್ಬಿಡಿ ಅದು ಇಷ್ಟಾದರೂ ಆಗಲಿ ಅನ್ನೋ ಧೈರ್ಯದಿಂದ ಅವ್ರು ಹೇಳಿಬಿಟ್ರು ಮಾಡಿಬಿಟ್ಟಿದ್ದೀನಿ ಇದಂತೂ ತುಂಬ ನನ್ನ ಲೈಫಲ್ಲಿ ಇಷ್ಟು ಬ್ರಾಡ್ ನೆಕ್ಲೆಸ್ ನಾನು ನೆಕ್ಲೆಸ್ ಎಲ್ಲ ಹಾರ ಮಾಡ್ತಿರೋದು ಇದೇ ಫಸ್ಟ್ ಟೈಮು ಇದಕ್ಕೆ ಮೊದಲು ನಾನು ಮಾಡಿದ್ದೀನಿ ಒಂದು 60 ಗ್ರಾಮಲ್ಲಿ ಮಾಡ್ತಿದ್ದೀನಿ ಆದರೆ 85 ಗ್ರಾಮಲ್ಲಿ ಮತ್ತು 95 ಗ್ರಾಮಲ್ಲಿ ಮಾಡ್ತಿರೋದು ಇದೇ ಫಸ್ಟ್ ಟೈಮು ಮತ್ತೆ ಇದಕ್ಕೆ ಮೇಕಿಂಗ್ ಚಾರ್ಜ್ ಕೂಡ ತುಂಬ ಕಡಿಮೆನೇ ಇದೆ ಮತ್ತು ಇದೆಲ್ಲ ಕೂಡ ನಕಲ್ಸ್ ವರ್ಕ್ ಇದೆ ಆಂಟಿಕ್ ವರ್ಕ್ ಇದೆ ಡೈ ಹಾಕಿರೋದಿದೆ ಎಲ್ಲ ಥರ ಕೆಲಸನ ಮಿಕ್ಸ್ ಮಾಡಿದ್ದಾರೆ ಮತ್ತು ಕಸ್ಟಮರ್ ಸ್ವಲ್ಪ ಆರ್ಡ್ರ್ ಹೇಳಿದ್ರು ಇದಕ್ಕೆ ಕಲ್ಲುಗಳು ಬಂದಿತ್ತು ಈ ಕಲ್ಲುಗಳು ಈ ಥರ ಏನೇ ಇಲ್ಲದೆ ನಮಗೆ ಸ್ವಲ್ಪ ಡೀಸೆಂಟಾಗಿ ಇರೋ ಥರ ಇರಲಿ ಮಂಜೂರು ಕಲ್ಲುಗಳು ಬಿದ್ದೋಗ್ತೀರಾ ಆ ಥರ ಅಂತೇಳಿದ್ರು ಕಲ್ಲುಗಳು ಯಾವತ್ತೂ ಬಿದ್ದೋಗಲ್ಲ G7 ಮೀಟಿಂಗ್ ಮಾಡಿರೋದು ಆದರೆ ಏನೋ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆಗ್ತಿರೋದಪ್ಪ ಅಂತ ಎಲ್ಲದಕ್ಕೂ ಭರವಸೆ ಕೊಡೋಕ್ಕಾಗಲ್ಲ ಇದು ಆಯ್ತಲ್ಲ ನೋಡ್ಬೋದು ಇದು ಬಂದು ತೂಕ ಬಂದು ಇದು ಎಕ್ಸಾಕ್ಟ್ ಆಗಿ ಹೇಳ್ಬಿಟ್ಟು ಓಹೋ 85 ಅಲ್ಲ 90 ಗ್ರಾಮ್ ಆಗಿದೆ 89 ಗ್ರಾಮ್ 500 ಮಿಲಿ ಆಗಿದೆ ಅಂದ್ರೆ 90 ಗ್ರಾಮ್ ಅನ್ಕೊಳ್ಳಿ ಇದು ಕಸ್ಟಮರ್ಗಳು ನಾನು 85 ಆಗುತ್ತೆ ಅಂತ ಹೇಳಿದ್ದೆ ಆದರೆ 90 ಗ್ರಾಮ್ ಆಗೋಗಿದೆ ಎರಡೂ 90 ಗ್ರಾಮ್ ಹಾರಗಳು ಭರ್ಜರಿ ಹಾರಗಳು
ದಸರಾಗ ಮಾತ್ರ ಇರ್ಬೇಕು, ಇಲ್ಲ ಅಂದ್ರೆ ಹೆಂಗೆ ಗ್ರ್ಯಾಂಡ್ ಕಾಣ್ತಾರೆ. ದಸರಾಗ ಹಾಕೊಂಡ್ರೆ ದೇವ್ರ ತರನೇ ಆಗೋಗ್ಬಿಡ್ಬೇಕು ಅವ್ರ ಹಂಗ ಇದಾವೆ ಹಾರಗಳು. ತುಂಬಾ ಖುಷಿ ಆಗ್ತಿದೆ ನಾನು, ಯಾಕಂದ್ರೆ ದಸರಾಗಿಂತ ದೊಡ್ಡ ಆರ್ಡರ್ ಕೊಡ್ತಿರೋದು ನನ್ಗೆ ಇದೊಂಥರ ಹೆಮ್ಮೆ ವಿಷಯ. ಮತ್ತೆ ಒಂದಲ್ಲ ಒಂದೇ ಸಲ ಮೂರು ಹಾರಗಳು ಕೊಡ್ತಿದ್ದೀನಿ, ಅದೊಂದು ಖುಷಿ ವಿಚಾರ. ಗಂಟೆ ಬಾರಿಸ್ಬಿಡ್ಲಿ, ಚೆನ್ನಾಗಿ ಬಾರಿಸ್ಬಿಡ್ತೆ. ಆಯ್ತು, ಮತ್ತೆ ಮತ್ತೆ ಏನಿಲ್ಲ, ಖುಷಿಯಲ್ಲಿ ಏನು ಮಾತುಗಳು ಬರ್ತಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಹಾರಗಳು, ನನಗಂತೂ ಏನು ಡೌಟ್ ಇಲ್ಲ. ಕಸ್ಟಮರ್ 100% ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ. ಮತ್ತೆ ಮತ್ತೆ ಏನು ಹೇಳಿ, ಇದಕ್ಕೆ ಇನ್ನೇನಿಲ್ಲ, ಕಸ್ಟಮರ್ಗೆ ತೂಕ ಹಾಕ್ಬಿಟ್ಟು ಕಸ್ಟಮರ್ ಬಂದ ತಕ್ಷಣ ಡೆಲಿವರಿ ಕೊಡೋದು. ಅಂದ್ರೆ ಇದೇನಾದ್ರೆ ಡೆಲಿವರಿ ನಾನೇ ಎತ್ಕೊಂಡು ಹೋಗಿ ಕೊಡ್ಬೇಕಾಗುತ್ತೆ, ಒಂದು ಎರಡು ಐಟಮು. ಇನ್ನೊಂದು ಮಾತ್ರ ಇಲ್ಲೇ ಕೊಡೋದು, ಇದು ಇಲ್ಲೇ ಕೊಟ್ಬಿಡ್ತೇನೆ, ಇದು ವಿಷಯ. ಮತ್ತೆ 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 ಏನು ಹೇಳಿ, ನಿಮ್ಗೆ ಏನತ್ರ ಈ ಥರ ಆರ್ಡ್ರ್ ಬೇಕಂದ್ರೆ ಬಂದು ಜಿ ಸೆವೆನಲ್ಲಿ ಆರ್ಡ್ರ್ ಮಾಡಿ ನೀವು ಮೊದಲೇ ಫುಲ್ ಅಮೌಂಟ್ ಕೊಡಬೇಕಾಗುತ್ತೆ. ಇಲ್ಲ ಒಂದು ವೇಳೆ ನೀವು ಫುಲ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ಅವತ್ತು ರೇಟ್ ಏನಿದೆ ಅಷ್ಟಕ್ಕೆ ಅಮೌಂಟ್ ಎಷ್ಟು ಬರುತ್ತೆ ಅಷ್ಟು ಕಟ್ ಮಾಡಿ, ಮತ್ತೆ ನೀವು ರಿಟರ್ನ್ ತಗೊಂಡು ಹೋಗ್ತಿರಲ್ಲ ಅವತ್ತಿಗೆ ಏನು ರೇಟ್ ಇರುತ್ತೆ ಅದಕ್ಕೆ ನಾವು ಕಟ್ ಮಾಡಿ ರೇಟ್ ಕೊಡಬೇಕಾಗುತ್ತೆ. ಯಾಕಂದ್ರೆ ನೀವು ಒಂದೇ ಸಲ ಫುಲ್ ಅಮೌಂಟ್ ಕೊಟ್ಟರೆ ಯಾರಿಗೂ ರಿಸ್ಕ್ ಇರಲ್ಲ. ಯಾಕಂದ್ರೆ ನೀವು ಒಂದಿಷ್ಟು ಜ್ಯೂಲ್ರಿ ಅಂತ ಆಗುತ್ತೆ ಅಂದಾಗ ಅಷ್ಟು ಅಮೌಂಟ್ ಕೊಟ್ಬಿಟ್ರೆ ಅಲ್ಲಿಗೆ ಕ್ಲಿಯರ್ ಆಗಿ ಹೋಗುತ್ತೆ ಲೆಕ್ಕ. ಏನಂದ್ರೆ ಇವ್ರು ಎಲ್ಲರೂ ನಮಗೆ ಗೊತ್ತಿರೋ ಕಸ್ಟಮರ್ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ, ಏನು ಮಾತುಗಳೇನಿರಲ್ಲ. ಯಾಕಂದ್ರೆ ಹಳೆ ಕಸ್ಟಮರ್ಗಳು ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಇವ್ರ ಹತ್ರ ಏನು ಮಾತುಗಳು ಏನು ಮಾತಾಡ್ಕೊಂಡಿಲ್ಲ, ರೇಟ್ ಎಷ್ಟಿದೆ ಅಮೌಂಟ್ ಎಷ್ಟಾಗುತ್ತಿವೆಲ್ಲ ಏನು ಮಾತಾಡ್ಕೊಂಡಿಲ್ಲ, ಸುಮ್ಮನೆ ತೂಕ ಹೇಳಿದಾರೆ ನಾನು ಮಾಡಿದ್ದೀನಿ ಅಷ್ಟೇ. ಇದು ಹಳೆ ಕಸ್ಟಮರ್ ಆದರೆ ಇದೇನು ತೊಂದರೆ ಇಲ್ಲ, ಅವ್ರಿಗೂ ನಮಗೂ ಪರಿಚಯ ಬೆಳೆದಿರುತ್ತೆ, ನಾವು ಏನು ಅಂತ ಗೊತ್ತಿರುತ್ತೆ, ಇದೇನು ತೊಂದರೆ ಆಗಲ್ಲ. ಹೊಸಬ್ರು ಯಾರಾದರೂ ಮಾಡಿಸ್ಬೇಕಂದಾಗ ನಾನು ಹೇಳಿದ್ರೆ ಫುಲ್ ಅಮೌಂಟಿಗೆ ಕೊಟ್ಬಿಟ್ಟಿದ್ರೆ ಅನ್ಕೊಳ್ಳಿ, ಅವತ್ತು ರೇಟ್ಗೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ನಾವು ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಏನೋ ಮಿನಿಮಮ್ ಒಂದು 5,000-10,000 ಡಿಫ್ರೆನ್ಸ್ ಇದ್ರೆ ಅದು ಬೇಕಾದ್ರೆ ಮ್ಯಾನೇಜ್ ಮಾಡ್ಬೋದೇ ಹೊರತು, ಇವಾಗ ಇದು ಬಂದು ಸುಮಾರು ಅಂದರೆ 4,00,000 ಐಟಮ್ ಅನ್ಕೊಳ್ಳಿ, 2,00,000 ಕೊಟ್ಬಿಟ್ಟು 2,00,000 ಮತ್ತೆ ಮಾಡ್ತೀವಿ ಅಂದಾಗ ಒಂದೇ ದಿನದಲ್ಲಿ ಒಂದೊಂದ್ಸಲ 60 ರೂಪಾಯಿ 70 ರೂಪಾಯಿ ರೇಟ್ ರೈಸ್ ಆಗೋಗುತ್ತೆ ಗೋಲ್ಡ್. ಅಂತ ಟೈಮಲ್ಲಿ ತುಂಬ ರಿಸ್ಕ್ ಆಗುತ್ತೆ, ಆ ಥರ ಬೇಡ. ನಾನು ಹೇಳೋದ್ರೆ ನೀವು ಮಾಡಿಸುವಾಗ ಹಿಂಗೋ ಡಿಸೈಡ್ ಆಗೋಗಿ, ಫುಲ್ ಅಮೌಂಟ್ನ ಆಗದೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಇಲ್ಲ ಒಂದು 1,00,000 ಆಗಿಲ್ಲ ಅಂದ್ರೆ ಅವತ್ತು ರೇಟ್ಗೆ ಎಷ್ಟು ಬರುತ್ತೋ ಅಷ್ಟು ರೇಟ್ ಕಟ್ ಮಾಡಿಬಿಟ್ಟು ಇನ್ನು ಮುಂದೆ ಯಾರು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಒಳ್ಳೆ ಪದ್ಧತಿ, ಯಾಕಂದ್ರೆ ನಿನ್ನೆ ಒಂದು ಮಂಗಲಚೇನ್ ತಗೊಂಡಾಗ ಕಸ್ಟಮರ್ 1,00,000 ಪೆಂಡಿಂಗ್ ಇಟ್ಟಿದ್ದಾರೆ, ನಾಳೆ ಆಗ್ತೀನಿ, ನಾಳೆ ಅಷ್ಟೊತ್ತಿಗೆ 80 ರೂಪಾಯಿ ರೈಸ್ ಆಯಿತು. ಯಾರನ್ನ ಕೇಳಿ 80 ರೂಪಾಯಿ, ನನಗೆ ಬರೋದೇ ಗ್ರಾಮ್ಗೆ ಒಂದು 60-70 ರೂಪಾಯಿ ಲಾಭ ಆಯಿತು, ಅದರಲ್ಲಿ 80 ರೂಪಾಯಿ ಹೋದರೆ ತುಂಬ ಲಾಸ್ ಆಯಿತು. ಆ ಥರ ಒಂದೊಂದ್ಸಲ ಫ್ರೀಯಾಗಿ ಐಟಮ್ ಮಾಡ್ಕೊಡ್ಬೇಕಾಗುತ್ತೆ, ಹಂಗಾಗಿ ಹೋಗ್ತಿದೆ. ಹಂಗಾಗೋದು ಬೇಡ, ತುಂಬ ನಾನು ತುಂಬ ಕಡಿಮೆಗೆ ಮಾಡ್ತಿದ್ದೀನಿ. ಅದು ನೀವು ಹೇಳಿದ್ರೆ ನಂಬಲ್ಲ, ಅಷ್ಟು ಕಡಿಮೆಗೆ ಮಾಡ್ತೀನಿ. ಒಂದೊಂದ್ಸಲ ತುಂಬ ನಷ್ಟ ಬಂದ್ಬಿಡುತ್ತೆ, ಲಾಭ ಬರದೇ ಇದ್ರೂ ಪರವಾಗಿಲ್ಲ, ಒಂದ್ಸಲ ಸುಮ್ಮನೆ ಸರ್ವಿಸ್ ಫ್ರೀ ಸರ್ವಿಸ್ ಮಾಡ್ದಂಗೆ ಎಷ್ಟೋ ಐಟಮ್ಗಳು ಆ ಥರ ಕೊಟ್ಟಿದ್ದೀನಿ, ಹಂಗಾಗ್ತವೆ. ನಾನು ಹೇಳೋದಂದ್ರೆ ಯಾರು ಕೊಡದೇ ಇರೋಷ್ಟು ರೀಸನಬಲ್ ಪ್ರೈಸ್ಗೆ ನಾನು ಮಾಡ್ತಿದ್ದೀನಿ. ಅದರಿಂದ ದಯವಿಟ್ಟು ನನಗೆ ಯಾವುದೇ ಕಾರಣಕ್ಕೂ ಅಮೌಂಟ್ನ ಪೆಂಡಿಂಗ್ ಇರೋದು ಮಾತ್ರ ಯಾರೂ ಮಾಡಲೇಬೇಡಿ, ತುಂಬ ರಿಸ್ಕ್ ಆಗುತ್ತೆ. ಮತ್ತು ನಿಮ್ಗೆ ಆ ಥರ ಅನುಕೂಲ ಇದ್ದಾದ್ರೆ ನೀವು ಮಾಡಿಸ್ಲೇಬೇಡಿ ನನ್ನ ಹತ್ರ. ನಾನು ಹೇಳೋದಾದ್ರೆ ಮುಲಾಜಿಲ್ದಾಗ ಹೇಳ್ತೀನಿ, ಯಾಕಂದರೆ ನಿಮ್ಮ ಅನುಕೂಲ ನೀವು ನೋಡ್ಕೊಳ್ಳೋಕೆ ಹೋದ್ರೆ ನಾನು ಲಾಸ್ ಆಗ್ತೀನಿ, ಹಂಗಾಗಬಾರ್ದಲ್ಲ. ಯಾಕಂದ್ರೆ ನಿಮ್ಗೆ ಸರ್ವಿಸ್ ಕೊಟ್ಟಿದ್ದಕ್ಕೆ ನಾನು ಒಂದಷ್ಟು ಸಂಪಾದನೆ ಬರುತ್ತೆ ಅಂತ ನಾನು ಆಸೆ ಬಿದ್ದು ಮಾಡೋದು, ಅದು ಇಲ್ಲದೆ ಇರೋದು ತುಂಬ ಬಾಧೆ ಆಗುತ್ತೆ. ಆ ಥರ ಬೇಡ, ನಿಮಗೆ ನಾನು ಜೆನ್ಯೂನಾಗಿ ಮಾಡ್ಕೊಟ್ಟಿರ್ತೀನಿ, ನೀವು ನನಗೆ ಜೆನ್ಯೂನಾಗಿ ನನ್ನ ಕಷ್ಟ ಏನಿದೆ ಅದು ಪ್ರತಿಫಲ ಕೊಡಲೇಬೇಕು, ಅಷ್ಟೇ. ನಿಮ್ಮಿಂದ ಬಯಸೋದು ಇನ್ನೇನಿಲ್ಲ. ಮತ್ತೆ ಈ ಕಸ್ಟಮರ್ಗೆ ನಾನು ತುಂಬ ಕೃತಜ್ಞತೆ ತೋರಿಸ್ಬೇಕು, ಯಾಕಂದ್ರೆ ನನಗೆ ಇವರು ಫುಲ್ ಅಮೌಂಟ್ ಕೊಟ್ಬಿಟ್ಟಿದ್ರು, ನನಗೆ ಯಾರು ಕೂಡ ಪೆಂಡಿಂಗ್ ಏನಿಲ್ಲ. ಇವತ್ತು ಬಂದರೆ ಎಲ್ಲ ಎರಡು ಎಲ್ಲ ಸೇರಿ ಒಂದು 50,000-60,000 ಬರಬೇಕಷ್ಟೇ ಇವರಿಂದ. ನಾನು ಹೇಳೋದಂತೆ ಕಸ್ಟಮರ್ಗಳೆಲ್ಲ ತುಂಬ ಜೆನ್ಯೂನ್ ಆಗಿ ನನಗೆ ಎರಡನೇ ಸಲ ಮಾಡಿಸ್ಕೊಂಡಿರ್ಬೋದು ಜ್ಯುವೆಲ್ರಿ, ಎರಡನೇ ಮೂರನೇ ಸಲ ಆಗಿರ್ಬೋದು, ನಾನು ಹೇಳೋದಂದರೆ ಅವ್ರ ಭರವಸೆಯಿಂದ, ನಮ್ಮ ಅಂಗಡಿ ಮೇಲೆ ಇರೋ ಭರವಸೆಯಿಂದ ಅವ್ರ ಹತ್ರ ನಾನು ಅಮೌಂಟ್ ಇಸ್ಕೊಂಡ್ಬಿಟ್ಟು, ಮತ್ತೆ ನಾನು ಅವ್ರ ಹತ್ರ ಅಮೌಂಟ್ ಇಸ್ಕೊಡೋಕೆ ನಾನು ತುಂಬ ಹೆಲ್ದಿಯಾಗಿದ್ದೆ, ನನಗೆ ಯಾವುದೇ ಥರ ಪ್ರಾಬ್ಲಮ್ ಇದೆ ಅಂತ ಗೊತ್ತಿರಲಿಲ್ಲ. ಆದರೆ ಆ ಥರ ಗೊತ್ತಾದಾಗ ಕೂಡ ಅವರು ಯಾವುದೇ ಥರ ಟೆನ್ಷನ್ ತಗೊಳ್ದೆ, ಇಲ್ಲ ಪರವಾಗಿಲ್ಲ ನೀವು ಆರಾಮಾಗಿ ಬನ್ನಿ ಆರಾಮಾಗಿ ಬನ್ನಿ ಅಂತ ಒಂದು ಕತ್ತಲ್ಲಿ ಹೇಳಿ ತುಂಬ ಭರವಸೆಯಿಂದ ನನಗೆ ಏನು ಫೋರ್ಸೆ ಮಾಡಿಲ್ಲ ಮತ್ತೆ ಈ ಥರ ಲೇಟ್ ಆಗ್ತಿದೆ ಅಂತ. ನಾನಾಗಿ ನಾನು ಹೇಳಿದ್ರು ಕೂಡ ಪರವಾಗಿಲ್ಲ ಆರಾಮಾಗಿ ಮಾಡಿಕೊಡಿ ಅಂತೇಳಿ ತುಂಬ ನಿಯತ್ತಿಂದ ಅವರು ನನಗೆ ಕೊಟ್ಟರು. ಇಷ್ಟೊಂದು ದೊಡ್ಡ ಆರ್ಡ್ರು, ಮಾಮೂಲಿ ಚಿಕ್ಕ ಒಂದು ನಾನು ಹೇಳೋದಂದ್ರೆ ಒಂದು ಸಣ್ಣ ಐಟಮ್, ಒಂದು 10-20 ಗ್ರಾಮ್ ಐಟಮ್ ಕೂಡ ಟೆನ್ಷನ್ ತಗೊಳ್ಳೋವಂಥ ಕಸ್ಟಮರ್ಗೆ ಇರ್ತಾರೆ. 1 ಗ್ರಾಮ್ 2 ಗ್ರಾಮ್ ಕೊಟ್ಟಿರೋರು ಕೂಡ ಟೆನ್ಷನ್ ತಗೊಳ್ತಾರೆ, ಕೆಲವರು ಇರ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ ಅಂದರೆ ಹಂಗೆ ಇರ್ತಾರೆ, ಎಲ್ಲ ಒಂದೇ ಥರ ಇರೋಲ್ಲ, ನಾನು ಏನು ಅಂತಿಲ್ಲ. ಆದರೆ ಕೆಲವ್ರಿಗೆ ಕೆಲವರಿಗೆ ನಂಬಿಕೆ ಇರಲ್ಲ, ಕೆಲವರು ಭಯ ಪಡ್ತಾರೆ, ಏನೇನೋ ಇರುತ್ತೆ. ಆದರೆ ನಾನು ಏನಂದ್ರೆ ಇಷ್ಟು ದೊಡ್ಡ ಆರ್ಡ್ರು ಸಾಮಾನ್ಯ ಅಲ್ಲ ಇದು, ನನಗಂತೂ ನಾನು ಉಳಿಸ್ಕೊಂಡಿದ್ದೀನಿ ಅಂತ ನಾನು ತುಂಬ ಖುಷಿ ಆಗುತ್ತೆ ನೋಡಿ. ಇಷ್ಟೊಂದು ಚಿನ್ನ ಅಂತ ದುಡ್ಡು ನನ್ನ ಹತ್ರ ಇಟ್ಬಿಟ್ಟು, ಯಾಕಂದ್ರೆ ನಾನು ಮಂಗಡಿಯಲ್ಲಿ 1 ಗ್ರಾಮ್ ಚಿನ್ನ ಕೂಡ ನಾನು ಇನ್ವೆಸ್ಟ್ ಮಾಡಿರಲ್ಲ. ನನಗೆ ಪ್ರತಿಯೊಂದನ್ನು ಕಸ್ಟಮರ್ ಆರ್ಡ್ರ್ ಕೊಟ್ಟಾಗ ಮಾತ್ರ ಮಾಡಿಕೊಡೋವಂಥದ್ದು. ಅಂತಂದು ಇಷ್ಟೊಂದು ದೊಡ್ಡ ಐಟಮ್ಗಳು ಎಲ್ಲ ನಾನು ಕೊಟ್ಬಿಟ್ಟು, ಎಲ್ಲ ಬೇರೆ ಬೇರೆ ಅವ್ರಿಗೆ ಒಬ್ರಿಗೊಬ್ರು ಸಂಬಂಧ ಇಲ್ಲ, ಇವರಿಗೆ ಒಬ್ರಿಗೊಬ್ರು ಅವ್ರಿಗೆ ಪರಿಚಯ ಕೂಡ ಇಲ್ಲ, ಒಂದು ನಮ್ಮೂರವ್ರದ್ದು ಇನ್ನೊಬ್ಬರು
ಬೇರೆ ಬೆಂಗಳೂರು ಅವರು ಒಬ್ಬರು ವೈಟ್ ಫೀಲ್ ಒಬ್ಬರು ಈ ಥರ ಎಲ್ಲ ಕಸ್ಟಮರ್ ಎಲ್ಲ ನಮ್ಮನ್ನು ನಂಬಿ ಬಿಟ್ಟಾಗ ತುಂಬ ನನಗೆ ಯಾಕೋ ಎಮೋಷ್ನಲ್ ಆಯಿತು ಸ್ವಲ್ಪ ಇನ್ನು ಬೇಗ ನಾನು ರಿಕವರ್ ಆಗಿ ಅವ್ರು ಮಾಡಿಕೊಡ್ಬೇಕು ಅನ್ನೋ ಇದು ಬಂತು ಮಾಡಿಕೊಟ್ಟಿದ್ದೀನಿ ಹಬ್ಬಕ್ಕೆ ಅದೊಂದು ಒಳ್ಳೆ ಖುಷಿ ವಿಷಯ ಇದನ್ನು ಫಸ್ಟೆಲ್ಲ ಹೇಳಬೇಕು ನಾನು ಅದಕ್ಕೆ ಹೇಳ್ತಿದ್ದೀನಿ ಯಾಕಂದರೆ ಥ್ಯಾಂಕ್ಸ್ ಎಲ್ಲ ಕಸ್ಟಮರ್ಗೂ ತುಂಬ ತುಂಬ ಥ್ಯಾಂಕ್ಸ್ ನನ್ನ ಅಂಗಡಿ ಮೇಲೆ ಇಟ್ಟಿರೋ ಗೌರವಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತಿದ್ದೀನಿ ಥ್ಯಾಂಕ್ ಯು ಮತ್ತೆ ಏನಾದರೂ ದುಡ್ಡು ಬೇಕಿದ್ರೆ ಬಂದು ಜಿಎಸ್ಎನ್ ಆರ್ಡರ್ ಮಾಡಿ ಥ್ಯಾಂಕ್ ಯು లేకపోతే ల్యాప్టాప్ ఏం మీకు నెసెసిటీ లే నాకేం లేదు ఇదో పార్ట్ చేసిన చాలా అదో పార్ట్ అట్లా అది 38000 తక్కువ ఎవరికి అమ్మేద్దా ఒకే మాట నేను ఎదురు లేదు అంటాను కదా ఈ రేట్ తీసుకుని చూడ 22000 ఒకే రేట్ 22-25 అంతా చిక్కుంది లెవెల్ అదే మీరు 3+1+1 వేసుకోవాలా కదా వేపించుకోవాలా ఏ కూర్చేస్తే పోదాం అన్న చూడండి అది నరంకి పోవాలి కండి కాదు దానికే కదా ఇట్లు కొట్టి కొట్టి సూషి అయ్యేది ముందే చెప్పా ఈ వీడియో బజ్రీ ఆగిరితే మిస్ మాడతే నోడి టెన్షన్ తీసుకోవాలి అదే అదే 12x15 ಬರುತ್ತೆ మీడియం ಆಗಿರುತ್ತೆ ಉದ್ದ ಫೋನ್ ಮಾಡ್ತೀನಿ ರೀ ಓಕೆ ಅಂದ್ರೆ ನಿಮ್ಗೆ ಈವ್ನಿಂಗ್ ಕೊಟ್ಬಿಡ್ತೀನಿ అయిపోతానే చెప్తాను.